जन नम खेर जन यद्यदे वोट यद्यूरप हम सोल सा ना निम्न यद्यूरप हम सोल सा विचार जन कहीं बीद बीदी एस सी एस टी मैनारीटी जनरल प्रति स्ट्रीट होंगे अंबेडकर बोर्ड रमेश सर कड़े बीजेपी इबरी को अल्ली अशोक अरके सोमण्णनिगू अरके क्षेत्र सिद्दरामय्य बुट्टी यडियूरप्प प्रधानमंत्री बंदरू सोले सोल्तने सिद्दरामय्यन मुंदगडे सिद्दरामय्यन मुंदगडे यावन्नू इल्ली गेलोक आगोदिल्ल एष्टे क्यानवास मळ्ळि एष्टे दुड्ड हण एनु खर्चु माडिद्रू आगल्ल सिद्दरामय्य पक्क 100% बंदे बर्तारे यडियूरप्पन हेळ्तारे सिद्दरामय्य सोल्सो जवाबारि नंदु ना सोलिस्तीनि अंत सिद्दरामय्य यडियूरप्पनिगे ईगले मनेयल्लि कुणिसिबिटवरे बीजेपी अवरु ಈಗಲೇ ಮೂಲ ಗುಂಪಾಡ್ಬಿಟ್ಟಾರೆ ಬಲಿ ಎಲೆಕ್ಷನ್ ಮಾತ್ರ ಬಳಸ್ಕೊಳ್ಳೋದು ಇನ್ಯಾತ್ಕೂ ಬಳಸ್ಕೊಳ್ಳೋದಿಲ್ಲ ಅಂತೆ ಜಗದೇವ್ ಶೆಟ್ಟರ್ ಅವರಿಗೆ ಮುಖ್ಯಮಂತ್ರಿ ಮಾಡಿದವರಿಗೆ ಮೂಲ ಕುಂಸವರೆ ಬರೀ ಇವ್ರು ಗೆಲ್ಲು ಗಂಟ ಗೆದ್ದಾದ್ಮೇಲೆ ಬ್ಯಾರರ್ ಸೇರಿಸ್ಕೊತಾರೆ ಅವರು ಯಾವುದೇ ಕಾರಣಕ್ಕೂ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸೋಲ್ಸಕ್ಕೆ ಯಾವ ಮಗನ ಕೈಲೂ ಆಗುದಿಲ್ಲ ಚಾಲೆಂಜ್ ಇವತ್ತೇ ಬರ್ಕೊಟ್ಬಿಡ್ತೀವಿ ರಥದಲ್ಲಿ ರಥದಲ್ಲಿ ಇವತ್ತೇ ಬರ್ಕೊಟ್ಬಿಡ್ತೀವಿ ಹಾ ಲೀಡ್ ಮೇಲೆ 50,000 ಒಳಗಡೆ ಲೀಡ್ ಬರು ಇದು ಕಮ್ಮಿ ಆಗೋದಿಲ್ಲ ಸಿದ್ದರಾಮಯ್ಯ ಸೋಲ್ಸಕ್ಕೆ ಯಾರು ಎಲ್ಲ ಪೂರ್ತಿ ಎಲ್ಲ ಸರ್ಕಲಿ ಹಾ ಸಿದ್ದರಾಮಯ್ಯ ಅವರು ಇಲ್ಲಿ ವರ್ಣಾ ಕ್ಷೇತ್ರಕ್ಕೆ ಆಗಲಿ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆದ್ಮೇಲೆ ರೈತರಿಗೆ ಆಗಲಿ ಬಡವರಿಗೆ ಆಗಲಿ ಮುಸ್ಲಿಮ್ಸ್ ಆಗಲಿ ಎಸ್ ಸಿ ಎಸ್ ಟಿ ಅವರಿಗೆ ಆಗಲಿ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡೋರೆ ಇವತ್ತು ಅನ್ನ ತಿಂತ ಇದ್ದಾರೆ ಸಿದ್ದರಾಮಯ್ಯನ ಹೆಸರು ಹೇಳ್ಕೊಂಡು ಅನ್ನ ತಿನ್ಬೇಕು ಎಲ್ಲ ಪಕ್ಷದವರು ಬಂದಾರೆ ಬಿಜೆಪಿ ಅವರು ಬಂದಿದ್ರು 7 ಕೆಜಿಗೆ 8 ಕೆಜಿ ಮಾಡೋರೆ ಈ ಗೆದ್ಬಿಟ್ ಮೇಲೆ ಅದು ಕೊಡೋದಿಲ್ಲ 4 ಕೆಜಿ 5 ಕೆಜಿ ಇಲ್ಲ ಇಲ್ಲ ಈಗ ಅವರು ಗೆದ್ಬಿಟ್ ಮೇಲೆ ಅದು ಬರೋದಿಲ್ಲ ನಾನು 4 ಕೆಜಿನೂ ಬರೋದಿಲ್ಲ ಸರಿನಾ ನಮ್ದು ಇರೋದು ಮೀಸಲಾತಿ ಕಿತ್ತಾಗೋರೆ ಬೇಕಾದ ಶೇನೇನ ಮಾಡೋರೆ ಹಾ ಸಿದ್ದರಾಮಯ್ಯನ 100% ಗೆಲ್ಲೋದು ಚಿಕ್ಕವರು ಅಷ್ಟೇ ದೊಡ್ಡವರು ಅಷ್ಟೇ ಸಾಹೇಬರು ಇಲ್ಲಿ ನಮ್ಮೂರಲ್ಲಿ ಯಾವುದೆಲ್ಲ ಕೆಲಸ ಸ್ಕೂಲ್ ಆಸ್ಪತ್ರೆ ನಮ್ಮದು ದೋಸ್ತರಂಗಳು ಒಂದು ನಮ್ಮೂರಲ್ಲಿ ಆರುಳಿಲ್ಲ ಒಂದು ಮೂರು ಏನೋದಿಲ್ಲ ಮೆಲ್ಲಳ್ಳಿ ಆರುಳಿಲ್ಲಿ ಎಲ್ಲ ಮಾಡ್ಕೊಡ್ರ ಸಾಹೇಬರು ಅವ್ರ ಹೆಸರು ಹೇಳ್ಕೊಂಡು ನಮ್ಮ ಜೀವನ ಮಾಡ್ತಾರೆ ಹೇಳ್ಕೋಬೇಕಾದ್ರೆ ಎಲ್ಲ ನಮ್ಮೂರಲ್ಲೆಲ್ಲ ಅಕ್ಕಿ 10 ಕೆಜಿ ಅಂತಿರು ತಂದು 4 ಕೆಜಿ ಬಿಡೋರು ಈಗ ಒಸಿ ಜನ ನಮಗೆ ತೊಂದರೆ ಕೊಡ್ತಲ್ಲ ಆದ್ದರಿಂದ ಸಾಹೇಬರು ಸಹಿತ ಒಂದು 70,000 ಇದ್ರೆ ರೀಡರ್ ಗೆಲ್ತಾರೆ जन नम खेर जन यद्यूरप वोट मात्र हाक यद्यूरप हम सोल सा ना निम्न यद्यूरप हम सोल सा विचार जन कल बीद बीदी एस सी एस टी मैनारीटी जनरल प्रति स्ट्रीट होंगे ಹೋಗ್ಬಿಡಿ ಬರಿ ನೋಡಿ ಯಾರನ್ನೂ ಕೇಳಬೇಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಅಭಿವೃದ್ಧಿ ಕೆಲಸಗಳು ಅವ್ರು ಮಾಡಿದ್ದಾರೆ ಅಂದ್ಬಿಟ್ಟು ಬರಿ ನೋಡಿ ನೀವು ಸಾಕು ಯಾರು ಕೇಳಬೇಡ ಕೇಳಿದ್ರೆ 90 ಭಾಗ ಹೇಳ್ತಾರೆ ನೀವು ನೋಡಿದ್ರೆ ನಿಮಗೆ 100 ಭಾಗ ಗೊತ್ತಾಗುತ್ತೆ ನಿಮ್ಮ ಬೇಡಕರ್ ಬೋರ್ಡಿಗೆ ನೆನ್ನೆ ಉನರನ್ನು ಹಾಕಿಲ್ಲ ಬೇರೆ ನಮ್ಮ ಇದಕ್ಕೆಲ್ಲ ಬೋರ್ಡಿಗೆಲ್ಲ ಉನರ್ ಹಾಕವ್ರ ನಮ್ಮ ಅಂಬೇಡ್ಕರ್ ಬೋರ್ಡಿಗೆ ಉನರ್ ಹಾಕ್ತವ್ರ ಮಿಸ್ಸರು ವರ್ಣಕ್ಕೆ ಬರ್ತಾ ಬತ್ತೀನಿ ಬತ್ತೀನಿ ಅಂತಾರೆ ವರ್ಣಿಗೆ ಏನ್ ಕೊಡ್ಬೇಕವ್ರು ನಾವು ಅಂಬೇಡ್ಕರ್ ಬೋರ್ಡಿಗೆ ಉನರ್ ಹಾಕಲ್ಲ ಅಂದ್ಮೇಲೆ ಏನ್ ಕೊಡ್ಬೇಕವ್ರು ಹೇಳಿ ಓಟ್ ಬೇಕಾದ್ರೆ ಬೇಕು ಅಂತ ನಮ್ಮ ದಲಿತ ಓಟ್ ಬೇಕು ಎಸ್ಸಿ ಎಸ್ಟಿ ಓಟ್ ಬೇಕು ಅಂತಾರ ಅಂಬೇಡ್ಕರ್ ಬೋರ್ಡ್ ಉನರ್ ಹಾಕಿರೋದಕ್ಕೆ ದೂರ ಹೋಯ್ತಾರ ಅಲ್ಲಿಗೆ ನೋಡಿ ನೀವು ಎಷ್ಟು ದೂರ ಮಾಡ್ತಾರೆ ನಮಗೆ ಅಂತ ಸ್ವಲ್ಪ ಅರ್ಥ ಬಂದ್ ಮಾಡ್ಬೇಕು ಅಷ್ಟೇ ಸರ್ ಆಮೇಲೆ ಇವ್ರು ಹೇಳ್ತಾರೆ ಅನಂತಕುಮಾರ್ ಹೆಗಡೆ ನಾವು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನನ ಬದಲಾಯಿಸ್ತೀವಿ ಅಂತ ಸಂವಿಧಾನ ಬದಲಾಯಿಸೋ ಹಕ್ಕು ಅವ್ರಿಗೆ ಯಾರು ಕೊಟ್ರು ಅವ್ರಿಗೆ ಬದಲಾಯಿಸೋಕೆ ಸಾಧ್ಯನಾ
ಡಾಕ್ಟರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿರೋದು ಒಂದು ಸಮಾನತೆ ಬೆಳೀಲಿ, ಎಸ್ ಎಸ್ ಸಿ ಜನಾಂಗ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಸಂವಿಧಾನ ಮಾಡಿ ಒಂದು ಸಮಾನತೆ ಬರಲಿ ಅಂದರೆ ಇವ್ರು ಸಮಾನತೆನ ಅಳ್ಸಾಕಕ್ಕೆ ಹೊರಟವರು. ಇವರು ಯಾರು? ಈ ಬಿ ಜೆ ಪಿಯವರು. ಬಿ ಜೆ ಪಿಯವ್ರಿಗೆ ಇಲ್ಲಿ ಸೋಮಣ್ಣ ಅಂತ ಹೇಳ್ತೀರಿ, ಸೋಮಣ್ಣ ಇರೋರಿಗೆ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ಬೆಂಗಳೂರಲ್ಲಿದ್ದು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಈಗ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಲ್ಲಿರೋ ಒಬ್ಬೊಬ್ಬರು ಅವ್ರ ಮನೆ ಹತ್ರ ಹೋಗ್ತಾರೆ. ಏನಾರ ಕಷ್ಟ ಅಂದರೆ ಈ ಕಷ್ಟನ ಹೇಳ್ಕೊಳ್ಳೋಕ್ಕೋಸ್ಕರ ಕೇಳ್ಕೊಳ್ಳೋಕ್ಕೋಸ್ಕರ ಒಬ್ಬರನ್ನ ಇಬ್ಬರನ್ನ ಬಿಟ್ಬಿಟ್ಟಾರೆ ಮೈಸೂರಲ್ಲಿ. ನೋಡ್ರಪ್ಪ ಆ ಏರಿಯಾದಲ್ಲಿ ಏನಾಗಿದೆ ನೋಡಿ, ಈ ಆ ಊರಲ್ಲಿ ಏನಾಗಿದೆ ನೋಡಿ, ಒಂದು ಹಾಸ್ಪಿಟ್ಲ್ ನೋಡಿ, ಒಂದು ಸ್ಟೇಷನ್ ನೋಡಿ, ಅವ್ರ ಕಷ್ಟ ನೋಡಿ ಅನ್ನ ಜನ ಕಷ್ಟಕ್ಕೆ ವಿಚಾರಿಸೋಕೆ ಬಿಟ್ಟವ್ರೆ. ಇವ್ರು ಇವತ್ತು ಬಂದ್ಬಿಟ್ಟು ಈಗ 5 ವರ್ಷಕ್ಕೆ ಇವತ್ತು ಬಂದವ್ರೆ, ಇನ್ನು ನೆಕ್ಸ್ಟ್ ಅವರು ಮತ್ತೆ 5 ವರ್ಷಕ್ಕೆ ಬರೋದವರು, ಇನ್ನು ಬರೋ 5 ವರ್ಷಕ್ಕೆ ಬರೋದು. ಇಲ್ಲಿ ಯಾರು ಗೊತ್ತಪ್ಪ ಸೋಮಣ್ಣ ಇರುವಂತ ಯಾರು ಸೋಮಣ್ಣನವ್ರು ಯಾರು ಅಂತಲೇ ಗೊತ್ತಿಲ್ಲ. ಸೊಮ್ಮೆ ಈ ಭಾರತೀಯ ಜನತಾ ಪಕ್ಷ ಅದಲ್ಲ ಬಿ ಜೆ ಪಿ, ಅಂಬೇಡ್ಕರು ಅಂಬೇಡ್ಕರ್ ಏನು ಮಾಡಿದ್ರು ಈ ಬ್ರಿಟಿಷ್ ಅವರು ಇಂಗ್ಲೀಷು ಗೊತ್ತಾಗ್ದಾನೆ ಅವನಿಗೆ ಅಂಬೇಡ್ಕರ್ಗೆ, ಅವನು ವ್ಯಾಸಂಗ ಮಾಡಿರೋದು ಎಲ್ಲಿ ಹೇಳಿ ಇಂಗ್ಲೆಂಡಲ್ಲಿ ಹೋಗಿರೋದು. ಆ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಇಂಗ್ಲೀಷ್ ಕಲಿತು ಇಂಡಿಯಾ ಬಂದು ಇಂಡಿಯಾದಲ್ಲಿ ಸಂವಿಧಾನ ಪತ್ತೆ ಮಾಡಿದ ನಾವು ಅವನ್ನೇ ಕಿತಾಕ್ತೀನಿ ಅಂತಲ್ಲ ಇವ್ರು ಎಂಥ ಕಾಳರು. ಇವ್ರು ಯಾರು ವಿದೇಶದಲ್ಲಿ ಹೋಗಿ ಓದ್ಕೊಬಂದು ಭಾರತವ ಆಳಿರೋರು? ಮೊಟ್ಟ ಮೊದಲನೇ ಅವಾಗಲೇ ಅದು ಯಾವಾಗಲೂ ಅವಾಗಲೇ ಯಾವಾಗ ಹೇಳಿ ಅವಾಗಲೇ ಮೊಟ್ಟ ಮೊದಲಿನ ಕಾನೂನು ಮಂತ್ರಿ ಯಾರು ಹೇಳಿ? ಅಂಬೇಡ್ಕರು. ಅವರೆಲ್ಲನೂ ಮಾಡಿರೋದ ಇವ್ರು ಕಿತಾಕ್ತೀನಿ ಅಂದ್ರೆ ಇವ್ರು ಉದ್ಧಾರ ಆದಾರ. ಏ ಇವ್ರಿಗೆ ಬತ್ತು ಬಿ ಜೆ ಪಿ ಅವ್ರಿಗೆ ಸಯಾಜಿರಾವ್ ರಸ್ತೆಯಲ್ಲಿ ಯಾವಾಗ ಮೆರವಣಿಗೆ ಆದ್ರು ಚಾಮುಂಡಮ್ಮ ದೇವ್ರು ಹೋಗುತ್ತೋ ಅವ್ರು ಹೋದ್ರು ಹೋದ್ರು ಅವರು ಬಿಡಿ ಹೋದ್ರು ಹಣ್ಯಾಕ ಎರಡು ಕಡೆ ಯಾಕೆ ಕೊಟ್ಟಿದ್ದು ಹೇಳಿ? ಬಿ ಜೆ ಪಿಲಿ ಇಬ್ಬರಿಗೆ ಕೊಟ್ಟಿರೋದು, ಅಲ್ಲಿ ಅಶೋಕ್ ಅರ್ಕೆ ಕುರಿ, ಇಲ್ಲಿ ಸೋಮಣ್ಣನಿಗೂ ಅರ್ಕೆ ಕುರಿ. ಮನೇಲಿ ಕುಂತ್ಕೋಬೇಕವರು, ತಿರ್ಗಾ ಅವರು ಬೇರೆಯವ್ರಿಗೂ ಆರ್ ಎಸ್ ಎಸ್ ಅವ್ರಿಗೆ ಹಾಕೊಂಡು ಪಕ್ಷ ನಡೆಸಬೇಕು.